ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಸಿಬಿಐ ಅಧಿಕಾರಿಗಳು ಸದ್ಯದಲ್ಲಿಯೇ ಅಧಿಕಾರಿಗಳು ಸಮನ್ಸ್ ಜಾರಿಗೊಳಿಸಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಸದ್ಯ ಡಿಕೆ ಶಿವಕುಮಾರ್ ಹಾಗೂ ಅವರ ಸಂಬಂಧಿಕರಿಗೆ ಸಂಬಂಧಿಸಿದ ಕರ್ನಾಟಕ, ಮುಂಬೈ, ದೆಹಲಿ ಸೇರಿದಂತೆ 14 ಕಡೆ ಸಿಬಿಐ ಸೋಮವಾರ ದಾಳಿ ನಡೆಸಿತ್ತು. ದಾಳಿಯ ವೇಳೆ 57 ಲಕ್ಷ ಹಣ, ಮಹತ್ವದ ದಾಖಲೆಗಳು ಹಾಗೂ ಕಂಪ್ಯೂಟರ್ ಆಡ್ರೆಸ್ಗಳನ್ನು ವಶಪಡಿಸಿಕೊಂಡಿದ್ರು. ಇದರ ಮಧ್ಯೆ ಕುತೂಹಲ ಕೆರಳಿಸಿದೆ ಆ 74.93 ಕೋಟಿ. ಪ್ರಾಥಮಿಕ ತನಿಖೆಯಲ್ಲಿ ಅಕ್ರಮ ಆದಾಯ ಗಳಿಕೆ ಸಂಬಂಧದ ದಾಖಲೆಗಳು ಹಾಗೂ ಶೋಧ ಕಾರ್ಯಾಚರಣೆ ವೇಳೆ ಸಿಕ್ಕಿರುವ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗಿದೆ. ಈ ದಾಖಲೆಗಳ ಪರಿಶೀಲನೆ ಬಳಿಕ ಮುಂದಿನ ಕ್ರಮಗಳ ಬಗ್ಗೆ ಚಿಂತನೆ ನಡೆಸಿದೆ ಎಂದು ತಿಳಿದು ಬಂದಿದೆ. ಮತ್ತೊಂದೆಡೆ ಪ್ರಕರಣದಲ್ಲಿ ಆರೋಪಿಗಳು ಎಂದು ಪರಿಗಣಿಸಿರುವ ಡಿಕೆಶಿ ಅವರ ಸೋದರ ಸಂಬಂಧಿ ಶಶಿಕುಮಾರ್ ಆಪ್ತ ಆಂಜನೇಯನಿಗೆ ಸದ್ಯದಲ್ಲೇ ಸಮನ್ಸ್ ನೀಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಯಾವುದೇ ಪಕ್ಷ ಸರ್ಕಾರ ಇರಲಿ, ಯಾರೇ ಇರಲಿ, ಇದು ಮಾಡಿದ್ರೆ ಇದು ರಾಜಕೀಯ ಪ್ರೇರಣೆ ಅಂತಕ್ಕಂಥದ್ದನ್ನೇ ಜನಗಳು ಭಾವಿಸ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಹೇಳ್ತಾ ಇರ್ತೀರಿ, ನಿಮ್ಮೇ ಮಾಧ್ಯಮಗಳಲ್ಲೇ ಜಿ ಟಿ ದೇವೇಗೌಡರು ಫಸ್ಟ್ ಬಿ ಜೆ ಪಿಗೆ ಹೋಗೋದು ಜಿ ಟಿ ದೇವೇಗೌಡರು ಅಂತೇಳಿ ನೀವೇ ತೋರಿಸಿದ್ರಿ. ಕುಮಾರಸ್ವಾಮಿಯವ್ರನ್ನ ನಾವೇ ಮುಖ್ಯಮಂತ್ರಿ ಮಾಡಿ ಆ ಮುಖ್ಯಮಂತ್ರಿಯಿಂದ ತೆಗೆದು ನಾವು ಹೋಗಿ ಅಧಿಕಾರ ಅನುಭವಿಸ್ತಕ್ಕಂಥದ್ದು ಮನುಷ್ಯತ್ವ ಅಲ್ಲ ಅಂಥೇಳಿ, ನಾನು ಆ ರೀತಿ ಅಧಿಕಾರಕ್ಕೋಸ್ಕರ ಹೋಗ್ತಕ್ಕಂಥವನ್ನಲ್ಲ. ಆ ಸಂದರ್ಭದಲ್ಲಿ ನಾವು ಆ ಕಾರಣಕ್ಕೋಸ್ಕರನೇ ನಾವೇ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿನ ನಾವೇ ತೆಗೆದು ಬಿ ಜೆ ಪಿಗೆ ಹೋಗಿ ಉಪಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನಾನು ಪಡಲಿಲ್ಲ. ನನಗೆ ಡಿಮ್ಯಾಂಡ್ ಇದ್ದರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ಆ ಸಂದರ್ಭದಲ್ಲಿ ನಾನು ಹೋಗಲಿಲ್ಲ. ಈಗ ಜೆ ಡಿ ಎಸ್ ಪಕ್ಷದ ಶಾಸಕನಾಗಿಯೇ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಆ ಚಾಮುಂಡೇಶ್ವರಿ ತಾಯಿ ಏನು ಆಶೀರ್ವಾದ ಮಾಡ್ತಾರೆ, ನಮ್ಮ ಕ್ಷೇತ್ರದ ಜನತೆ ಏನು ಹೇಳ್ತಾರೆ, ಆ ತೀರ್ಮಾನ ಆವಾಗ ಕೈಗೊಳ್ತೀನಿ. ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ಸಿಬಿಐ ದಾಳಿ ನಡೆದಿದ್ದ ಹಿನ್ನೆಲೆ ಜೆಡಿಎಸ್ ಶಾಸಕ ಟಿಜೆ ದೇವೇಗೌಡ ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಜಿಟಿ ದೇವೇಗೌಡ, ಡಿಕೆ ಶಿವಕುಮಾರ್ ಹಾಗೂ ಅವರ ಬಂಧುಗಳ ಮನೆಗಳ ಮೇಲೆ ರೇಡ್ ಮಾಡಿದ್ದನ್ನು ಮಾಧ್ಯಮಗಳಲ್ಲಿ ನೋಡಿ ನೋವಾಯಿತು. ಹಾಗೆ ನಾನು ಡಿಕೆ ಶಿವಕುಮಾರ್ ಬಹಳ ವರ್ಷದ ಸ್ನೇಹಿತರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ನಾವು ಹಾಗೂ ಕೆಲ ಶಾಸಕರು ಬಾಂಬೆಗೆ ಹೋಗಿದ್ದಾಗ ಅಲ್ಲಿ ನಮ್ಮಿಬ್ಬರನ್ನು ಅರೆಸ್ಟ್ ಮಾಡಲಾಗಿತ್ತು ಎಂದು ನೆನಪಿಸಿಕೊಂಡರು. ನಮ್ಮ ಸ್ನೇಹ ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ನಾನು ಡಿಕೆ ಶಿವಕುಮಾರ್ ಮನೆಗೆ ಬಂದಿದ್ದೆ, ಮಾಧ್ಯಮಗಳ ಜೊತೆ ಮಾತನಾಡಿದರು.